ಡಾಕ್ಟರ್ ಎಂಎಸ್ ನಾಗೇಂದ್ರ, ತಂದೆ ಶಿವಪ್ಪ, ತಾಯಿ ಗೌರಮ್ಮ, ಈ ದಂಪತಿಗಳ ಎರಡನೇ ಸುಪುತ್ರನಾಗಿ 1/6/1961 ರಂದು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಮಲ್ಲಿಗಾರ ಗ್ರಾಮದಲ್ಲಿ ಜನಿಸುತ್ತಾರೆ. ವಿದ್ಯಾಭ್ಯಾಸದಲ್ಲಿ ಆರ್ಎಂಪಿ ಟ್ರೀಟ್ಮೆಂಟ್ ಟ್ರೈನಿಂಗ್ ಅನ್ನು ಮಾಡಿದ್ದಾರೆ. ವೃತ್ತಿಯಲ್ಲಿ ಕೃಷಿಕರಾಗಿ, ರೈತನಾಗಿ, ಪ್ರೈವೇಟ್ ವೈದ್ಯರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬರಗಾಲದ ಸಮಯದಲ್ಲಿ ಬಡವರಿಗೆ, ಗ್ರಾಮಸ್ಥರಿಗೆ, ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅನುಕೂಲಕ್ಕಾಗಿ ಉಚಿತ ನೀರಿನ ಸೇವೆ ಜೊತೆಗೆ ಬೋರ್ವೆಲ್ ಅನ್ನು ಮಾಡಿಸಿದ್ದಾರೆ. ಹೊಲದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡುವ ಬದಲಾಗಿ ಶ್ರೀಕ್ಷೇತ್ರಗಳಾದ ಧರ್ಮಸ್ಥಳ, ಶಿರ್ಸಿ, ಮಾರಿಕಾಂಬಾ ದೇವಸ್ಥಾನ, ಅಮ್ಮಿಗರ ಚೌಡಯ್ಯ ಮಠಕ್ಕೆ ಅಥವಾ ದೇವತಾ ಕಾರ್ಯಗಳಿಗೆ, ಅಯ್ಯಪ್ಪ ಪೂಜಾ ಕಾರ್ಯಕ್ರಮಗಳಿಗೆ ತುಳಸಿ ಹಾಗೂ ಹೂಮಾಲೆಗಳನ್ನು, ತರಕಾರಿಗಳನ್ನು ಉಚಿತವಾಗಿ ನೀಡುತ್ತಾರೆ. ವ್ಯವಸ್ಥಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶ್ರೀಯುತ ಎಂಎಸ್ ನಾಗೇಂದ್ರ ಅವರನ್ನ ಇಂದು ಸುವರ್ಣ ಕನ್ನಡಿಗ ರಾಜ್ಯ ಪ್ರಶಸ್ತಿಯನ್ನ ನೀಡಿ ಗೌರವಿಸಲು ಹೆಮ್ಮೆ ಎನಿಸುತ್ತೆ. ಎಂಎಸ್ ನಾಗೇಂದ್ರ, ವೃತ್ತಿಯಲ್ಲಿ ವೈದ್ಯಕೀಯ ಮತ್ತು ಕೃಷಿಕ. ನನ್ನನ್ನು 2021 ಸಾಲಿನ ವರ್ಷದ ಸುವರ್ಣ ಕನ್ನಡಿಗ ಪ್ರಶಸ್ತಿಗೆ ನನ್ನನ್ನು ಆಯ್ಕೆ ಮಾಡಿದ್ದಾರೆ. P3 ನ್ಯೂಸ್ ಕನ್ನಡ ವಾಹಿನಿಗೆ ಇವರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.